ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಭಾರತದಲ್ಲಿ ವೈವಿಧ್ಯತೆಯ ಅಂಶಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಭಾರತದ ಏಕತೆಯ ಅಂಶಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಇನ್ ದಿಸ್ ಸೆಷನ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಫ್ಯಾಕ್ಟರ್ಸ್ ಆಫ್ ಯುನಿಟಿ ಇನ್ ಇಂಡಿಯಾ. ವಿದ್ಯಾರ್ಥಿಗಳು ಗಮನಿಸಬೇಕು, ಇದು 5 ಅಂಕಗಳಿಗೆ ಬರುವಂತ ಒಂದು ಪ್ರಶ್ನೆ ಆಗಿದೆ. ಅಂದರೆ ಭಾರತದಲ್ಲಿ ಏಕತೆಯ ಅಂಶಗಳನ್ನು ವಿವರಿಸಿರಿ ಅಂಥೇಳಿ ಪ್ರಶ್ನೆಯನ್ನು ಕೇಳಲಾಗ್ತದೆ. ಅಲ್ಲಿ ಭಾರತದ ಏಕತೆಯ ಅಂಶಗಳು ಫ್ಯಾಕ್ಟರ್ಸ್ ಆಫ್ ಯುನಿಟಿ ಇನ್ ಇಂಡಿಯಾ. ಇದರಲ್ಲಿ ಮುಖ್ಯವಾಗಿ 4 ಪಾಯಿಂಟ್ಸ್ಗಳು ಬರ್ತವೆ. ಅದರಲ್ಲಿ ಮೊದಲೇದು ಪ್ರಾಂತೀಯ ಏಕತೆ ಅನ್ನುವಂಥದ್ದು, ರೀಜನಲ್ ಯುನಿಟಿ. ದೆನ್ ಸೆಕೆಂಡ್ ಒಂದು ಭಾಷಾ ಏಕತೆ ಅಥವಾ ಲಿಂಗ್ವಿಸ್ಟಿಕ್ ಯುನಿಟಿ. ದೆನ್ ಮೂರನೇದು ಧಾರ್ಮಿಕ ಏಕತೆ, ರಿಲಿಜಿಯಸ್ ಯುನಿಟಿ. ಅದರ ನಾಲ್ಕನೇದು ಸಾಂಸ್ಕೃತಿಕ ಏಕತೆ, ಕಲ್ಚರಲ್ ಯುನಿಟಿ. ಈ ಅಂಶಗಳನ್ನು ತಾವು ವಿವರಿಸಬೇಕಾಗ್ತದೆ. ಇನ್ನು ಪೀಠಿಕೆ ಅನ್ನುವಂಥದ್ದರಲ್ಲಿ ತಾವು ಏನು ಬರೀಬೇಕು ಅನ್ನೋದ್ರ ಬಗ್ಗೆ ಈಗ ವಿವರಣೆ ಕೊಡ್ತೇನೆ. ಭಾರತವು ಏಕತೆ ಮತ್ತು ವೈವಿಧ್ಯತೆಗಳನ್ನು ಒಳಗೊಂಡ ಒಂದು ಬಹುವಿಧ ಸಮಾಜ ಆಗಿದೆ. ಏಕತೆಯು ನಾವೆಲ್ಲ ಒಂದು ಅಥವಾ ನಾವು ಎಂಬ ಭಾವನೆಯನ್ನು ಸೂಚಿಸ್ತದೆ. ಭಾರತದ ಏಕತೆಯ ಅಂಶಗಳಂದರೆ ಪ್ರಾಂತೀಯ ಏಕತೆ, ಭಾಷಾ ಏಕತೆ, ಧಾರ್ಮಿಕ ಏಕತೆ ಮತ್ತು ಸಾಂಸ್ಕೃತಿಕ ಏಕತೆ. ಡಿಯರ್ ಸ್ಟೂಡೆಂಟ್ಸ್, ಇಂಡಿಯಾ ಈಸ್ ಎ ಮಲ್ಟಿ ಫೇಸೆಟೆಡ್ ಸೊಸೈಟಿ ವಿತ್ ಯುನಿಟಿ ಆ್ಯಂಡ್ ಡೈವರ್ಸಿಟಿ. ಯುನಿಟಿ ಇಂಪ್ಲೈಸ್ ಒನ್ನೆಸ್ ಆರ್ ಎ ಸೆನ್ಸ್ ಆಫ್ ವೀಕ್ನೆಸ್. The factors of the unity of India are regional unity, linguistic unity, religious unity and cultural unity. ಇದರಲ್ಲಿ ಮೊದಲನೇದು ಪ್ರಾಂತೀಯ ಏಕತೆ ಅಥವಾ regional unity. ಭಾರತದ ನೈಸರ್ಗಿಕ ಗಡಿಗಳು ಭಾರತಕ್ಕೆ ಭೌಗೋಳಿಕ ಏಕತೆಯನ್ನು ನೀಡಿವೆ. ಪ್ರಾಚೀನ ಬರಹಗಾರರ ಪ್ರಕಾರ ಉತ್ತರದಲ್ಲಿ ಹಿಮಾಲಯ, ದಕ್ಷಿಣದಲ್ಲಿ ಕನ್ಯಾಕುಮಾರಿ, ಪೂರ್ವದಲ್ಲಿ ಬ್ರಹ್ಮಪುತ್ರ ಮತ್ತು ಪಶ್ಚಿಮದಲ್ಲಿ ಸಿಂಧೂ ನದಿ, ಈ ಪ್ರದೇಶದಲ್ಲಿರುವುದೇ ಭಾರತ. ಇಲ್ಲಿ ವಾಸಿಸುವವರೆಲ್ಲರೂ ಭಾರತೀಯರು ಅಂತಲೇ ಹೇಳ್ತಾರೆ. ಯಾರು? ಪ್ರಾಚೀನ ಬರಹಗಾರರು. ದ ನ್ಯಾಚುರಲ್ ಬೌಂಡ್ರೀಸ್ ಪ್ರೊವೈಡೆಡ್ ಇಂಡಿಯಾ ಎ ಜಿಯೋಗ್ರಫಿಕಲ್ ಯುನಿಟಿ. ಅಕಾರ್ಡಿಂಗ್ ಟು ಎನ್ಸಿಯಂಟ್ ರೈಟರ್ಸ್, ಹಿಮಾಲಯನ್ ಮೌಂಟೇನ್ಸ್ ಇನ್ ನಾರ್ತ್, ಕನ್ಯಾಕುಮಾರಿ ಇನ್ ಸೌತ್, ಬ್ರಹ್ಮಪುತ್ರ ರಿವರ್ ಇನ್ ಈಸ್ಟ್ ಆ್ಯಂಡ್ ಇಂಡಸ್ ರಿವರ್ ಇನ್ ವೆಸ್ಟ್. ದ ಕಂಟ್ರಿ ಲೊಕೇಟೆಡ್ ಇನ್ ದೀಸ್ ರೀಸನ್ಸ್ ಈಸ್ known as India. The people who reside here are Indians. ಭಾರತವನ್ನು ಹಿಂದೆ ಭರತವರ್ಷ, ಭರತಖಂಡ ಮತ್ತು ಜಂಬೂದ್ವೀಪ ಅಂತೇಳಿ ಕರೀತಿದ್ರು. ಭರತ ಚಕ್ರವರ್ತಿ ಆಳಿದ ನಾಡಾಗಿದ್ದರಿಂದ ಈ ದೇಶವನ್ನು ಭರತವರ್ಷ ಅಂತೇಳಿ ಕರೀತಿದ್ರು. ಅರ್ಲಿಯರ್ ಇಂಡಿಯಾ ವಾಸ್ known as Bharatavarsha, Bharatakanda, Jambudvipa. The emperor Bharata ruled this country, so it was called Bharatakanda or Bharatavarsha. ಈ ಹಿಂದೆ ಜಂಬೂ ವೃಕ್ಷ ಅಥವಾ ನೇರಳೆ ವೃಕ್ಷಗಳಿಂದ ಈ ಪ್ರದೇಶ ತುಂಬಿದ್ದರಿಂದ ಜಂಬೂ ದ್ವೀಪ ಅಂತೇಳಿ ಕರೀತಾ ಇದ್ರು. ಅರ್ಲಿಯರ್ ದ
this land was filled with jambu vruksha. So it was also known as Jambu Dvipa. This indicates geographical unity. Bharata Mate, Vande Mataram. Bharata Mate, Vande Mataram ಎಂಬ ಘೋಷಣೆಗಳು ಭೌಗೋಳಿಕ ಏಕತೆಯನ್ನು ಸೂಚಿಸುತ್ತವೆ. ದ ಕಾನ್ಸೆಪ್ಟ್ಸ್ ಆರ್ ಮದರ್ ಇಂಡಿಯಾ, ವಂದೇ ಮಾತರಂ ಆಲ್ಸೋ ಇಂಡಿಕೇಟ್ ದ ಡಿಕ್ಲರೇಷನ್ ಆಫ್ ಜಿಯೋಗ್ರಫಿಕಲ್ ಯೂನಿಟಿ. ಇನ್ನು ಎರಡನೇದಾಗಿ ಭಾಷಾ ಏಕತೆ, ಲಿಂಗ್ವಿಸ್ಟಿಕ್ ಯೂನಿಟಿ. ಭಾರತದಲ್ಲಿ ಹಲವಾರು ಭಾಷೆಗಳಿದ್ರೂ ಭಾಷಾ ಏಕತೆ ಕಂಡುಬರ್ತದೆ. ಡೆಸ್ಪೈಟ್ ದ ಪ್ರೆಸೆನ್ಸ್ ಆಫ್ ನಂಬರ್ ಆಫ್ ಲ್ಯಾಂಗ್ವೇಜಸ್, ಇಂಡಿಯಾ ಆಲ್ಸೋ ಪೊಸೆಸಸ್ ಲಿಂಗ್ವಲ್ ಯೂನಿಟಿ. ಭಾರತೀಯ ಭಾಷೆಗಳಿಗೆ ಸಂಸ್ಕೃತ ಭಾಷೆ ಆಧಾರವಾಗಿದೆ. ಸಂಸ್ಕೃತವು ಹಿಂದೆ ವಿದ್ವಾಂಸರ ಭಾಷೆ ಆಗಿತ್ತು. ಹಿಂದೂ ಶಾಸ್ತ್ರ ಗ್ರಂಥಗಳು ಸಂಸ್ಕೃತದಲ್ಲಿಯೇ ರಚಿಸಲ್ಪಟ್ಟವು. Sanskrit is a common base of Indian languages. Sanskrit was the language of the scholars. All Hindu sacred literature were composed in Sanskrit. Prantiya bhashegalanna jana samanyaru maatnadtara. Rashtra bhashe Hindi annu ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲಿಷನ್ನು ಕಲಿತು ಏಕತೆಯಿಂದ ಬಾಳ್ತಾ ಇದ್ದುದನ್ನು ನೋಡ್ತೇವೆ. ದ ರೀಜನಲ್ ಲ್ಯಾಂಗ್ವೇಜಸ್ ಆರ್ ಸ್ಪೋಕನ್ ಬೈ ದ ಕಾಮನ್ ಪೀಪಲ್. ಪೀಪಲ್ ಆರ್ ಲಿವಿಂಗ್ ಇನ್ ಯೂನಿಟಿ ಬೈ ಲರ್ನಿಂಗ್ ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ ಆ್ಯಂಡ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಇಂಗ್ಲಿಷ್. 2014ರಲ್ಲಿ ಭಾರತ ಸರ್ಕಾರವು ಕೆಲವು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದೆ. 2014ರಲ್ಲಿ ತಮಿಳು ಭಾಷೆಗೆ, 2004ರಲ್ಲಿ ಸಂಸ್ಕೃತ ಭಾಷೆಗೆ, 2005ರಲ್ಲಿ ಕನ್ನಡ ಭಾಷೆಗೆ, 2008ರಲ್ಲಿ ತೆಲುಗು ಭಾಷೆಗೆ, 2008ರಲ್ಲಿ ಮಲಯಾಳಂ ಭಾಷೆಗೆ, 2013ರಲ್ಲಿ ಮತ್ತು ಒರಿಯಾ ಭಾಷೆಗೆ 2014ರಲ್ಲಿ. ಇನ್ 2014 ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ದ ಸ್ಟೇಟಸ್ ಆಫ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಟು ಸಮ್ ಲ್ಯಾಂಗ್ವೇಜಸ್. ತಮಿಳ್ ಇನ್ 2004, ಸಂಸ್ಕೃತ ಇನ್ 2005, ಕನ್ನಡ ಇನ್ 2008, ತೆಲುಗು ಇನ್ 2008, ಮಲಯಾಳಂ ಇನ್ 2013, ಒರಿಯಾ ಇನ್ 2014. ಇದರಿಂದ ಭಾರತದ ಭಾಷಾ ಪರಂಪರೆಯನ್ನು ಪುನರ್ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ದಸ್ ಇಟ್ ಈಸ್ ಎನ್ ಎಫರ್ಟ್ ಟು ರೀಸ್ಟೋರ್ ಲಿಂಗ್ವಿಸ್ಟಿಕ್ ಹೆರಿಟೇಜ್ ಆಫ್ ಇಂಡಿಯಾ. ಇನ್ನು ಮೂರನೇದು ಧಾರ್ಮಿಕ ಏಕತೆ, ರಿಲಿಜಿಯಸ್ ಯುನಿಟಿ. ಭಾರತದಲ್ಲಿ ಧಾರ್ಮಿಕ ವೈವಿಧ್ಯತೆಯಲ್ಲಿ ಏಕತೆ ಕಂಡುಬರ್ತದೆ. ಪ್ರತಿಯೊಂದು ಧಾರ್ಮಿಕ ಸಮೂಹದ ನಂಬಿಕೆಗಳು ಒಂದೇ ಆಗಿವೆ. ಇನ್ಸ್ಪೈಟ್ ಆಫ್ ದ ರಿಲಿಜಿಯಸ್ ಡೈವರ್ಸಿಟೀಸ್ ಇಟ್ ಪೊಸೆಸಿಸ್ ರಿಲಿಜಿಯಸ್ ಯುನಿಟಿ ಇನ್ ಇಂಡಿಯಾ. ದ ಫೇಸ್ ಆಫ್ ಈಚ್ ರಿಲಿಜಿಯಸ್ ಗ್ರೂಪ್ಸ್ ಆರ್ ದಿ ಸೇಮ್. ಉದಾಹರಣೆಗೆ ಆತ್ಮ ಅಮರ ಎಂಬ ನಂಬಿಕೆಯನ್ನು ಎಲ್ಲ ಧರ್ಮಗಳು ಹೊಂದಿವೆ. ಇದೇ ರೀತಿ ಜಗತ್ತಿನ ನಶ್ವರತೆ, ಪುನರ್ಜನ್ಮ, ಮೋಕ್ಷ, ಸ್ವರ್ಗ ನರಕ ಮುಂತಾದ ನಂಬಿಕೆಗಳು ಎಲ್ಲ ಧರ್ಮಗಳಲ್ಲಿ ಅವ. ಈಚ್ ರಿಲಿಜನ್ ಎಕ್ಸೆಪ್ಟ್ಸ್ ದ ಟ್ರೂತ್ ಆಫ್ ಇಮ್ಮಾರ್ಟಾಲಿಟಿ ಆಫ್ ಸೋಲ್. ಲೈಕ್ ದಿಸ್ ಟೆಂಪ್ರರಿ ನೇಚರ್ ಆಫ್
the world, belief in rebirth, salvation, heaven and hell, etc. ಕೆಲವು ಆಚರಣೆಗಳಲ್ಲಿ ವ್ಯತ್ಯಾಸಗಳಿದ್ರೂ ಪವಿತ್ರತೆ, ಅಗೋಚರ ಶಕ್ತಿಯ ಮೇಲಿನ ನಂಬಿಕೆ, ಕರುಣೆ, ಪ್ರಾಮಾಣಿಕತೆ ಮುಂತಾದವು ಎಲ್ಲ ಧರ್ಮಗಳಲ್ಲಿನೂ ಅವ. ದೇರ್ ಆರ್ ಡಿಫ್ರೆನ್ಸಿಸ್ ಇನ್ ರಿಲಿಜಿಯಸ್ ಪ್ರಾಕ್ಟೀಸಸ್, ಪ್ಯೂರಿಟಿ, ಫೇತ್, ಫೇತ್ ಆನ್ ಸೂಪರ್ ನ್ಯಾಚುರಲ್ ಪವರ್, ಮರ್ಸಿ, ಆನೆಸ್ಟಿ etc. are almost in all religions. ಇನ್ನು ಧಾರ್ಮಿಕ ಗ್ರಂಥಗಳಾದ ವೇದಗಳು, ಪುರಾಣಗಳು, ಬ್ರಾಹ್ಮಣಕಗಳು, ಮಹಾಕಾವ್ಯಗಳು, ಭಗವದ್ಗೀತೆ ಮುಂತಾದವುಗಳ ಬಗ್ಗೆ ನಮಗೆಲ್ಲರಿಗೂ ಪವಿತ್ರವಾದಂಥ ಭಾವನೆ ಇದೆ. ವಿ ಹ್ಯಾವ್ ಸೆಕ್ರೆಡ್ ಫೀಲಿಂಗ್ಸ್ ಆನ್ ರಿಲಿಜಿಯಸ್ ಬುಕ್ಸ್ ಲೈಕ್ ವೇದಾಸ್, ಪುರಾಣಸ್, ಬ್ರಾಹ್ಮಣಕಾಸ್, ಎಪಿಕ್ಸ್ ಆ್ಯಂಡ್ ಭಗವದ್ಗೀತಾ ಎಟ್ಸೆಟ್ರಾ. ಆರಾಧಕರು ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿದರು. ಅವರೆಲ್ಲರ ಒಂದು ಸಾಮಾನ್ಯ ಗುರಿ ಪುಣ್ಯಕ್ಷೇತ್ರಗಳಿಗೆ ದರ್ಶನ ನೀಡುವುದರಿಂದ ಧಾರ್ಮಿಕ ಔನ್ನತ್ಯವನ್ನು ಪಡೆಯುವುದು ಆಗಿದೆ. ದ ವರ್ಷಿಪರ್ ಮೇ ವಿಸಿಟ್ ಡಿಫ್ರೆಂಟ್ ಸೆಂಟರ್ಸ್ ಆಫ್ ಪಿಲಗ್ರಮೇಜ್ ಬಟ್ ಆಲ್ ಹ್ಯಾವ್ ಎ ಕಾಮನ್ ಗೋಲ್ ಆಫ್ ಅರ್ನಿಂಗ್ ರಿಲಿಜಿಯಸ್ ಮೆರಿಟ್. ಭಾರತವು ಕೇವಲ ಹಿಂದೂಗಳಿಗೆ ಮಾತ್ರವಲ್ಲದೆ ಸಿಖ್ಖರು, ಜೈನರು ಮತ್ತು ಬೌದ್ಧರಿಗೂ ಪವಿತ್ರ ಸ್ಥಾನ ಆಗಿದೆ. ಮುಸ್ಲಿಮರು ಮತ್ತು ಕ್ರೈಸ್ತರು ಸಹ ಭಾರತದಲ್ಲಿ ತಮ್ಮ ಧರ್ಮದ ಪವಿತ್ರ ಸ್ಥಳಗಳನ್ನು ಹೊಂದಿದ್ದಾರೆ. ಇಂಡಿಯಾ ಈಸ್ ದ ಸೆಕ್ರೆಡ್ ಲ್ಯಾಂಡ್ ನಾಟ್ ಓನ್ಲಿ ಫಾರ್ ದ ಹಿಂದೂಸ್ ಬಟ್ ಆಲ್ಸೋ ಸಿಖ್ಸ್, ಜೈನ್ಸ್ ಆ್ಯಂಡ್ ಬುದ್ಧಿಸ್ಟ್ಸ್. ದ ಮುಸ್ಲಿಮ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಆಲ್ಸೋ ಹ್ಯಾವ್ ಸೆವರಲ್ ಸೆಕ್ರೆಡ್ ಸೆಂಟ್ರಸ್ ಇನ್ ಇಂಡಿಯಾ. ಇನ್ನು ನಾಲ್ಕನೇದಾಗಿ ಸಾಂಸ್ಕೃತಿಕ ಏಕತೆ, ಕಲ್ಚರಲ್ ಯೂನಿಟಿ. ಭಾರತದಲ್ಲಿ ಬಹುವಿಧ ಸಂಸ್ಕೃತಿ ಇದ್ದರೂ ಇವುಗಳ ನಡುವೆ ಐಕ್ಯತೆಯನ್ನು ಕಾಣ್ತೇವೆ. ದೌ ದೇರ್ ಇಸ್ ಮಲ್ಟಿ ಕಲ್ಚರಲ್ ಇನ್ ಇಂಡಿಯಾ ಬಟ್ ಆಟ್ ದೇರ್ ಇಸ್ ಯುನಿಟಿ ಅಮಂಗ್ ದೆಮ್. ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ತಂತ್ರಜ್ಞಾನ, ಸಂಗೀತ, ನೃತ್ಯ, ಕ್ರೀಡೆ ಮುಂತಾದ ಕ್ಷೇತ್ರಗಳ ಒಂದು ಸಮ್ಮಿಶ್ರಣದಿಂದ ಐಕ್ಯತೆ ಕಂಡುಬರ್ತದೆ. ದೇರ್ ಇಸ್ ಎ ಯುನಿಟಿ ಇನ್ ಕಾಂಪೋಸಿಟ್ ಫೀಲ್ಡ್ಸ್ ಲೈಕ್ ಆರ್ಟ್, ಆರ್ಕಿಟೆಕ್ಚರ್, ಲಿಟ್ರೇಚರ್, ಟೆಕ್ನಾಲಜಿ, ಮ್ಯೂಸಿಕ್, ಡ್ಯಾನ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಎಟ್ಸೆಟ್ರಾ. ಇನ್ನು ಕೆಲವು ಧಾರ್ಮಿಕ ಸಮಾರಂಭಗಳನ್ನು ಇಡೀ ದೇಶಾದ್ಯಂತ ಒಂದೇ ರೀತಿಯಾಗಿ ಆಚರಿಸ್ತಾ ಇರುವಂಥದ್ದನ್ನು ಕಾಣ್ತೀವಿ. ಅದಕ್ಕೆ ಉದಾಹರಣೆ ಅಂತಂದರೆ ದೀಪಾವಳಿ, ವಿಜಯದಶಮಿ, ಮಕರ ಸಂಕ್ರಮಣ, ಯುಗಾದಿ, ಹೋಳಿ ಮುಂತಾದವು. ಸಮ್ ರಿಲಿಜಿಯಸ್ ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟೆಡ್ ಅಲೈಕ್. ಫಾರ್ ಎಕ್ಸಾಂಪಲ್, ದೀಪಾವಳಿ, ವಿಜಯದಶಮಿ, ಮಕರ ಸಂಕ್ರಮಣ, ಯುಗಾದಿ ಆ್ಯಂಡ್ ಹೋಳಿ ಎಟ್ಸೆಟ್ರಾ. ಇವುಗಳ ಜೊತೆಗೆ ಆಧುನಿಕ ಶಿಕ್ಷಣ, ಸಾರಿಗೆ ಮತ್ತು ಸಂಪರ್ಕಗಳ ಜಾಲ, ಔದ್ಯೋಗೀಕರಣ ಮತ್ತು ನಗರೀಕರಣಗಳು ಏಕತೆಗೆ ಆಧಾರ ಆಗಿವೆ. ಇನ್ ಎಡಿಷನ್ ಟು ದೀಸ್, ಮಾಡರ್ನ್ ಎಜುಕೇಷನ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ನೆಟ್ವರ್ಕ್, ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಅರ್ಬನೈಸೇಷನ್ ಪ್ರೊವೈಡೆಡ್ ನ್ಯೂ ಬೇಸಿಸ್ ಫಾರ್ ಯುನಿಟಿ. ಓಕೆ ವಿದ್ಯಾರ್ಥಿಗಳೇ, ಈಗಾಗಲೇ ಈ ತರಗತಿಯನ್ನು ಪ್ರಾರಂಭಗೊಳಿಸುವುದಕ್ಕಿಂತ ಪೂರ್ವದಲ್ಲಿ ನಾನು ಹೇಳಿದೆ ಭಾರತದಲ್ಲಿ ಏಕತೆಯ ಅಂಶಗಳನ್ನು ವಿವರಿಸಿದೆ ಅಂತ. ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಆಫ್ ಯುನಿಟಿ ಇನ್ ಇಂಡಿಯಾ ಅನ್ನುವಂಥ ಒಂದು ಪ್ರಶ್ನೆ 5 ಅಂಕಗಳಿಗೆ ಬರುವಂಥ ಸಾಧ್ಯತೆ ಹೆಚ್ಚಾಗುತ್ತದೆ. ದಯವಿಟ್ಟು ವಿದ್ಯಾರ್ಥಿಗಳಿಂದ ಇದನ್ನು ಸ್ವಲ್ಪ ಮನದಟ್ಟು ಮಾಡಿಕೊಂಡು ಇವುಗಳನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿರಿ. ಓಕೆ, ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.